ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಪ್ರಸ್ತುತ ವಿವಾದವಾಗಿರುವ ಪರಿಷ್ಕರಣಾ ಪಠ್ಯಪುಸ್ತಕ ಸಮಿತಿಯನ್ನು ವಿಸರ್ಜಿಸಿರುವುದಾಗಿ ಪತ್ರಿಕಾ ಪ್ರಕಟಣೆ ಬಂದಿರುವುದು. ಸಮಿತಿಯು ವರದಿ ಕೊಟ್ಟ ನಂತರ ಅದನ್ನು ಅಂಗೀಕರಿಸಿದರೆ ಆ ಸಮಿತಿಯು ವಿಸರ್ಜನೆಯಾದಂತೆಯೇ. ಅಂತಹುದರಲ್ಲಿ ತಾವುಗಳು ಪ್ರಸ್ತುತ ಸೇರಿಸಬೇಕಾಗಿರುವ ವಿಷಯಗಳ ಕುರಿತು ಸಂಬಂಧಪಟ್ಟವರಲ್ಲಿ ಮನವಿ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿರುವಿರಿ. ಪಠ್ಯಪುಸ್ತಕವನ್ನೇ ಅಂಗೀಕರಿಸಿದ ಮೇಲೆ ಸೇರಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಕರವೇ ಕೊಪ್ಪಳ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ್ ತಿಳಿಸಿದರು. ಅವರು ಇಂದು ಪಠ್ಯಪುಸ್ತಕ ಪರಿಷ್ಕರಣೆ ರದ್ದುಗೊಳಿಸಿ ಹಳೆ ಪಠ್ಯಪುಸ್ತಕವನ್ನು ವಿತರಿಸುವಂತೆ ಆಗ್ರಹಿಸಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ರೋಹಿ ಚಕ್ರತೀರ್ಥರ ಎಂಬ ಮೂರ್ಖನಿಗೆ ನಮ್ಮ ಈ ದೇಶದ ಮತ್ತು ಈ ನಾಡಿನ ಭವಿಷ್ಯದ ಮಕ್ಕಳಾದ ಅವರು ಓದತಕ್ಕಂಥ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಅಲ್ಲ ಬಹಳ ಲೋಪದೋಷ ಆಗಿದ್ದೇವೆ. ಯಾಕಂದ್ರೆ ಹಿಂದೆನೂ ಆಗಿತ್ತು, ಈಗೂ ಆಗತ್ತಿದೆ. ನಾವು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ಅಧಿಕಾರಿ ಮನವಿ ಮಾಡಿಕೊಳ್ಳೋದು ಇಷ್ಟೇ. ಯಾವುದೇ ಆಯ್ತು, ಯಾವುದೋ ಮಹಾನೀಯರಿಗೆ ಆಯ್ತು, ನಾಡಗೀತೆ ಇರ್ಬೋದು, ನಾಡ ಗುಜೆ ಇರ್ಬೋದು, ಬಸವಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ನಮ್ಮ ಸುರಪುರ ನಾಯಕರು ಇರ್ಬೋದು, ಮತ್ತು ನಾಡಗೀತೆ ನಮ್ಮ ಧ್ವಜ ಇರ್ಬೋದು, ಎಲ್ಲದಕ್ಕೂ ಕೆಲವೊಂದು ಏಕವಚನ ಭಾವಿಸ ಬಳಸಿದ್ದಾರೆ ಅವರು. ಬೇಕಿದ್ದವರಿಗೆ ಏಕವಚನ ಬೇಡ, ಬೇಕಿದ್ದವರಿಗೆ ಬಹುವಚನ ಬೇಡೋದ್ರಿಗೆ ಏಕವಚನ, ಇದು ತಾರತಮ್ಯವಾಗಿದೆ ಪಾಠ್ಯಪುಸ್ತಕದಲ್ಲಿ. ದಯವಿಟ್ಟು ಈ ಚಕ್ರತೀರ್ಥರಿಗೆ ಕಾಲ್ನಡಿಯಲ್ಲಿ ಶಿಕ್ಷೆ ಒಳಪಡಿಸಬೇಕು. ಅದೇ ರೀತಿ ಏನು ಈ ಪಾಠ್ಯಪುಸ್ತಕದಲ್ಲಿ ಕೆಲವು ತಿದ್ದುಪಡಿ ಆಗಿದವರ ಸಂಪೂರ್ಣವಾಗಿ ತೆಗೆದಾಕಬೇಕು. ಹೊಸದಾಗಿ ಪಾಠ್ಯಪುಸ್ತಕಗಳನ್ನು ವಿತರಣೆ ಮಾಡಬೇಕು, ಮತ್ತು ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಆ ಪಾಠ್ಯಪುಸ್ತಕ ಮರಳಿ ಪಡೆದು ಹೊಸ ಪಾಠ್ಯಪುಸ್ತಕ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಕ್ಕೆ ಒತ್ತಾಯ ಮಾಡಕತ್ತಿದ್ದೀವಿ. ರಾಜ್ಯ ಸರ್ಕಾರ ಇದೇನು ಕೆಲಸ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾಧಿಕಾರಿಯಿಂದ ಉಗ್ರರ ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣಾಧಿಕಾರಿ ಎಚ್ಚರಿ ಕೊಡಕತ್ತೀವಿ. ನಾವು ಕೂಡಲೇ ಈ ರೋಹಿತ್ ಚಕ್ರತೀರ್ಥನಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು. ಅವು ಏನು ಲೋಪದೋಷಿಯಾಗಿರೋ ಕೂಡಲೇ ತಿದ್ದುಪಡಿ ಮಾಡಿ ಕೇಸಿ ಮಕ್ಕಳಿಗೆ ನೂತನ ಪಾಠ್ಯಪುಸ್ತಕ ಒದಗಿಸಬೇಕಂತೇಳಿ ಕರ್ನಾಟಕ ರಕ್ಷಣಾಧಿಕಾರಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ಹುಸೇನ್ ಸಾಬ್, ಶಂಕರ್ ಪೂಜಾರಿ, ಬೀರಪ್ಪ ಬಂಡಿ, ಉಮೇಶ್ ಬಂಡಿ, ಶರಣು ನಾಯಕ್ ಆಟೋ, ಪುಂಡಲೀಕ ಬೀಸಲ್ದಿನ್ನಿ, ಅಂಜಿ ಪೂಜಾರಿ, ಕೃಷ್ಣ ನಾಯಕ್, ಅಂಕ್ರಭಾಷಾ, ಹುಲ್ಗಪ್ಪ, ಭರಮಪ್ಪ, ಅಂಜಿ ನಾಯಕ್, ಪರಶುರಾಮ್ ಸೇರಿದಂತೆ ಇತರರು ಇದ್ದರು.